ಅಡಿಗೇರಿಯಲ್ಲಿ ಲೋಕಾಯುಕ್ತರಿಂದ ಸಾರ್ವಜನಿಕರಿಗೆ ಕುಂದು ಕೊರತೆ ಅಹವಾಲು ಸ್ವೀಕಾರ, ಸ್ಪಂದಿಸುವ ಭರವಸೆ ನೀಡಿದ ಅಧಿಕಾರಿಗಳು. ಧಾರವಾಡ ಜಿಲ್ಲೆಯ ಅಣಿಗೇರಿ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಧಾರವಾಡ ಲೋಕಾಯುಕ್ತ ಕಚೇರಿಯಿಂದ ಸಾರ್ವಜನಿಕರ ಕುಂದು ಕೊರತೆ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಧಾರವಾಡ ಲೋಕಾಯುಕ್ತ ಕಚೇರಿಯ ಸಬ್ ಇನ್ಸ್ಪೆಕ್ಟರ್ ಆದ ಎಂಬಿ ಮೊಕಾಶಿ ಅವರು ಸಾರ್ವಜನಿಕರ ಕುಂದು ಕೊರತೆಗಳ ಅಹವಾಲುಗಳನ್ನು ಸ್ವೀಕರಿಸಿ ಮತ್ತು ಲಿಖಿತವಾಗಿ ತಮ್ಮ ದೂರುಗಳನ್ನು ನೀಡುವಂತೆ ಮನವಿ ಮಾಡಿ ಅವುಗಳಿಗೆ ಸ್ಪಂದಿಸುವುದಾಗಿ ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿ ಮಹಂತೇಶ್ ಎಸ್ ನೀಡುವಣಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಆರ್ ಕುರ್ತಕೋಟಿ, ಲೋಕಾಯುಕ್ತ ಕಚೇರಿಯ ಶ್ರೀಮತಿ ದಾಕ್ಷಾಯಣಿ ಎಂ ಬಳಿಗೇರ ಹಾಗೂ ಕಾರ್ತಿಕ್ ರಮೇಶ್, ಸಾರಿಗೆ ಇಲಾಖೆಯ ಯಲ್ಲಪ್ಪ ಬಳೆಹಾರ ಇನ್ನಿತರ ವಿವಿಧ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಲೋಕಾಯುಕ್ತ ಕಚೇರಿಗೆ ಅರ್ಜಿ ಬರೆಯುವ ಪದ್ಧತಿಯ ಮಾಹಿತಿ ಇರುವ ಕೇಂದ್ರ ಲೋಕಾಯುಕ್ತ ಕಚೇರಿಯಿಂದ ಬಂದಂತಹ ಕರಪತ್ರಗಳನ್ನು ಸಾರ್ವಜನಿಕರಿಗೆ ನೀಡಲಾಯಿತು.